ಬ್ರೇಕ್ನ ಬಳಿಕ ಲವ್ ಟ್ರ್ಯಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆನಂದ್, ಅವಾಗಲೇ ಒಲವೆ ಸಾಂಗ್ ತುಂಬಾ ಇಷ್ಟ ಅಂತ ನೀವು ಹೇಳಿದ್ರಿ, ನಾನು ಇಷ್ಟ ಅಂತ ಹೇಳಿದೆ. ಈಗ ಒಲವೆ ಸಾಂಗ್ ರೆಡಿ ಇದೆ, ನೋಡ್ಕೊಂಡು ಬರೋಣ. ಒಲವೆ ಸಾಂಗ್ ನ ನೋಡ್ಕೊಂಡು ಬರೋಣ. ನನಸರಿ ನಿಂತು ಕಾದೆ ನಾನು, ಮೌನದಾಚೆ ಮಿಡಿಯೋರಾಗ ನೀನು, ಕಾಲದಾಚೆ ಸುಳಿವ ಪ್ರೀತಿ ನಾನು, ದುಃಖದಳರಳಿದ ನಗುವೆ ನಗುವಲ್ಲರಳಿದ ಮುಗುಳೆ, ನನ್ನೊಳಗಿರೋ ಗೆಳತನಕ್ಕಾಗೆ ನಿನ್ನೊಳಗಿರೋ ಪ್ರೀತಿಗಾಗೆ ಈ ಹಾಡು ನಿನಗೆ ನಿನಗೆ ಈ ಒಲವು ನಿನಗೆ. ತುಂಬಾ ಇಷ್ಟ ಆಗಿರುವಂತಹ ಸಾಂಗ್ ಕೇಳ್ತಾ ಇದ್ರೆ ತುಂಬಾ ಫೀಲಿಂಗ್ಸ್ ಹೊರಗಡೆ ಬಂದಂಗ ಅನ್ಸುತ್ತೆ, ಅಷ್ಟೊಂದು ಫೀಲ್ ಇರುವಂತಹ ಸಾಂಗ್. ಏನ್ ಲವ್ ಫೇಲ್ಯೂರ್ ಆಗಿರುತ್ತಾ ಈ ಸಾಂಗ್ ಅಲ್ಲಿ, ಯಾಕಂದ್ರೆ ಅಳ್ತಾ ಇರ್ತೀರಾ, ಏನ್ ಅದರ ಗುಟ್ಟು ಅಂತ? ಆಕ್ಚುಲಿ ಫಸ್ಟ್ ಹೇಳ್ಬಿಡ್ತೀನಿ, ಕ್ರೆಡಿಟ್ಸ್ ಹೋಗೋದು ಡಾಕ್ಟರ್ ಮಮತಾ ಸಾಗರ್ ಅಂತ, ಅವರು ಫಸ್ಟ್ ಟೈಮ್ ಸಾಂಗ್ ಬರ್ತಿರೋದು. ಅವ್ರು ಆಕ್ಚುಲಿ ಅವ್ರದ್ದು ಫಸ್ಟ್ ಫಿಲ್ಮ್, ಆಕ್ಚುಲಿ ಅವ್ರ ಸಾಂಗ್ ಬರೆಯಲ್ಲ, ಕದೀರ್ ಸರ್ ರಿಕ್ವೆಸ್ಟ್ ಮಾಡಿ ಬರ್ಸಿದ್ದು. ಆಮೇಲೆ ಇದು ಫಸ್ಟ್ ನಾವು ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು ನಮ್ಗೆ, ಯಾಕಂದ್ರೆ ಆಲ್ಮೋಸ್ಟ್ ಲೈಕ್ ಟಿಯರ್ಸ್ ಬಸ್ಟ್ ಆದಂಗೆ. ನಮ್ಗೆ ಫಸ್ಟ್ ಕೇಳಿದ್ರೆ ರೇಮನ್ ಸರ್ ಸ್ಟುಡಿಯೋಲಿ ಫಸ್ಟ್ ಕೇಳಿದ್ವಿ ಇದಕ್ಕೆ. ಇದು ರೆಕಾರ್ಡಿಂಗ್ ಯಾರು ಆಡ್ತಾರೆ? ಹರಿಚರಣ್ ಸರ್ ಆಡಿರೋದು, ಹರಿಚರಣ್ ಸರ್ ಆಡಿರೋದು. ಕೇಳ್ ಸಾಂಗ್ ಆಲ್ಮೋಸ್ಟ್ ಇನ್ನೇನು ಇದಾಗಿ ಫೈನಲೈಸ್ ಮಾಡಿ ಸ್ಕೈಪ್ ಅಲ್ಲಿ ಇವರು ರೇಮನ್ ಸರ್ ಫೈನಲೈಸ್ ಮಾಡ್ತಾರೆ, ಯಾಕಂದ್ರೆ ಸ್ಟುಡಿಯೋ ಇಂದ ಹೋಗ್ತಾ ಇರ್ಬೇಕು, ಎಲ್ಲ ಫೈನಲೈಸ್ ಮಾಡ್ತಾರೆ. ಬಟ್ ಲಾಸ್ಟ್ ಅವ್ರು ಫೈನಲೈಸ್ ಮಾಡಿ 25 ಸಲ ಏನೋ ಆಡಿಸಿದ್ರು ಇದನ್ನ, ಫೈನಲೈಸ್ ಮಾಡಿ ಲಾಸ್ಟ್ ಬಂದಾಗ ಕದಿ ಸರ್ ಹೇಳಿದ್ರು, ಈ ಹಾಡು ಆಲ್ಮೋಸ್ಟ್ ಲೈಕ್ ಇಟ್ಸ್ ಕ್ಲಾಸ್ ಸಾಂಗ್, ಕ್ಲಾಸ್ ಆಗಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ನೋಡಿ ಅಂತ. ನಮ್ಮ ಔಟ್ಪುಟ್ ಅವಾಗ ಆಡಿಯೋ ಆಚೆ ಬಂದ್ಮೇಲೆ ಗೊತ್ತಾಗಿದ್ದು, ಓ ಎಲ್ಲ ಇಷ್ಟಪಡ್ತಾರೆ ಅಂತ. ಇದ್ರಲ್ಲಿ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಲೈಕ್ ಕನ್ಫ್ಯೂಷನ್ಸ್, ಲೈಫ್ ಕನ್ಫ್ಯೂಷನ್ಸ್, ಲವ್ ಅಂತ ಹೇಳಕ್ಕಾಗಲ್ಲ, ಫಿಲಮ್ ನೋಡಿದ್ರೆ ಚೆನ್ನಾಗಿದೆ ನ್ಯಾಚುರಲ್ ನೋಡಿ. ಅಲ್ಲೂ ಮೇಕಪ್ ಹಾಕ್ಸಿಲ್ಲ ಅವರು ಎಲ್ಲ. ಆಕ್ಚುಲಿ ನಮ್ ಮೇಕಪ್ ಸರ್ ಫಸ್ಟ್ ಫಿಲಮ್ ಚೆನ್ನಾಗಿ ಕಾಣಬೇಕಲ್ಲ ಸರ್, ನಾವು ಚೆನ್ನಾಗಿ ಇದ್ ಮಾಡ್ಬೇಕಲ್ಲ ಸರ್ ಬಂದ್ಬಿಟ್ಟು ಫಿಲಮ್ ಮಾಡೋದು 100 ಅವರು ಜನರೇಷನ್ಸ್ ಗೆ ಫಿಲಮ್ ಮಾಡಬೇಕು, ನಾಟ್ ಇನ್ಸ್ಟೆಂಟ್. ಸೊ ಅವ್ರೇನ್ ಮಾಡ, ಅವರೇ ಬಂದು ಟಚಪ್ ಎಲ್ಲ ಇದ್ ಮಾಡೋರು, ಮೇಕಪ್ ಎಲ್ಲ ತೆಗಿಯೋರು, ಕಮ್ಮಿ ಮಾಡೋರು, ಒನ್ ಸೈಡ್ ಮೇಕಪ್ ಮಾಡೋರು. ಅವ್ರದ್ರೆ ಡಿಫ್ರೆಂಟ್, ಅವ್ರ ಸ್ಟೈಲ್ ಮೇಕಿಂಗ್ ಸ್ಟೈಲೇ ಡಿಫ್ರೆಂಟ್ ಕದಿ ಸರ್. ಸೊ ವಿಥೌಟ್ ಮೇಕಪ್ ಜಾಸ್ತಿ ಆಗಿ ಕಾಣಿಸ್ತಾ, ಜಾಸ್ತಿ ವಿಥೌಟ್ ಮೇಕಪ್. ಯಾಕಂದ್ರೆ ಅವರು ಇತ್ತೀಚಿನ ಚಿತ್ರಗಳನ್ನ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ, ಯಾಕಂದ್ರೆ ವಿಥೌಟ್ ಮೇಕಪ್ ಯಾವ ಚಿತ್ರಗಳಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಹುದು. ಇನ್ನು ಕರಣ್, ತುಂಬಾ ಫನ್ನಿ ಮೂಮೆಂಟ್ಸ್ ಅಂದ್ರೆ ಈ ಒಂದು ಆಫ್ ಇಯರ್ ಶೂಟಿಂಗ್ ಟೈಮ್ ಅಲ್ಲಿ ಮಾಡಿದ್ದೆ ಅವರು? ಸಿನಿಮಾದಲ್ಲಿ ನಾವು ತರಲೆ ತರಲೆ ಮಾಡ್ಕೊಂಡೆ ಶೂಟಿಂಗ್ ಮಾಡಿದ್ದೆ, ಮೆಜೆಸ್ಟಿಕ್ ಅಲ್ಲಿ ಯಾವ್ದು MG ರೋಡ್ ಅಲ್ಲಿ ಫೈಟ್ ಸೀನ್ ಮಾಡಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಇರ್ಬೇಕು, ಯಾಕೆಂದ್ರೆ ಟ್ರಾಫಿಕ್ ಕಡಿಮೆ ಇರ್ಬೇಕಲ್ವಾ, ಬಸ್ ಬರ್ಬೇಕು, ನಾವೆಲ್ಲ ಅಟ್ಯಾಕ್ ಮಾಡ್ಬೇಕು. ನಮಗೆ ಗೊತ್ತಿಲ್ಲ ಯಾರ್ಯಾರು ಹೊಡೆದಾಡ್ತಾ ಇದೀವಿ ಅಂತ. 2 ಕಾಲೇಜ್ ನಡುವೆ ಫೈಟ್ ಇದೆ, ನಾವೇ ಹೊಡೆದಾಡ್ತಾ ಇದ್ವಿ. ಯಾಕೆ ನೀನ್ ನನಗೆ ಹೊಡಿತಾ ಇದೀಯ ಅಂತ. ಅದ 11 ಗಂಟೆಗೆ ನಂದೇನ್ ಗೊತ್ತಾ ಮೇಡಮ್, ಅವತ್ತು ನಾನು ಶೂಟಿಂಗ್ ಇದೆ ಅಂತ ಖುಷಿಯಾಗಿ ಬಂದೆ. ಶಾರ್ಟ್ಸ್ ಎಲ್ಲ ಹಾಕೊಂಡ್ ಬಂದೆ, ರೆಡಿ ಅನ್ಬಿಡಿಲ್ಲ, ರೆಡಿಯಾಗಿ ಬರ್ತೀನಿ, ಇವತ್ತಿನ ಫೈಟ್ ನೀನ್ ಇಲ್ವೇ ಇಲ್ಲ ಅನ್ಬಿಟ್ಟು ಡೈರೆಕ್ಟ್. ಓ ಶಿಟ್, ಇವತ್ತು ನಾನು ಇಲ್ವಾ ಅನ್ಬಿಟ್ಟು ನಾನೇನ್ ಮಾಡಿದೆ, ಆಯ್ತು ಅನ್ಬಿಟ್ಟು ಮತ್ತೆ ಶಾರ್ಟ್ಸ್ ಹಾಕೊಂಡು ಕೂತೀನಿ. ಇವರೆಲ್ಲ ಫೈಟ್ ಆಡ್ತಾ ಇದ್ರೆ 11 ಗಂಟೆಗೆ ಇಟ್ಟಿರೋ ಶಾರ್ಟ್, 6 ಗಂಟೆಗೆ ಕರೆಸಿದಿವ್ರನ್ನ, ಅದ್ ಲೇಟ್ ಆಗಿ ಆಗಿ ಯಾಕಂದ್ರೆ 8 ಕ್ಯಾಮ್ರಾ ಇಟ್ಟಿದ್ರು 11 ಗಂಟೆ. ಆದ್ರೂ ಇವರು ಹೊಡೆದಾಟ ಗೊತ್ತಿಲ್ಲ, ಇವರು ಎಲ್ಲ ಹೊಡೆದಾಡ್ತಾವ್ರೆ, ಯಾರು ಹೊಡೆದಾಡ್ತಾವ್ರು ಗೊತ್ತಿಲ್ಲ. ಆಮೇಲೆ ನೋಡ್ತೀವಿ ಅಲ್ಲಿ ಏನಂತ ಹೇಳಿದ್ರೆ, ಅಲ್ಲಿನ ಜನ ಯಾಕಂದ್ರೆ ಕ್ಯಾಮ್ರಾ ಹೈಡ್ ಆಗಿತ್ತು, ಅಲ್ಲಿನ ಜನ ಓಡ್ತಾವ್ರೆ, ನಿಜರು ಬಸ್ ಒಳಗೆ ಬಸ್ ಆಚೆ, ಆಮೇಲೆ ಮಾಡಿ ಮೇಲೆ ಟೋಟಲ್ 8 ಕ್ಯಾಮ್ರಾಸ್ ಇಟ್ಟಿದ್ದು, 3 ದೊಡ್ಡ ಕ್ಯಾಮ್ರಾ ಇನ್ಮಿಕ್ಕಿದ ಚಿಕ್ಕ ಕ್ಯಾಮ್ರಾ ಇಟ್ಟಿದ್ದು. ಇವ್ರುಗಳು ಹೆಂಗ್ ಓಡಾಡ್ತಾ ಇದಾರೆ, ನಿಜವಾದ ಫೈಟ್, ಈ ಬಂದ್ ಮಾಡ್ತಾರಲ್ಲ, ಈ ಗಲಾಟೆ ಮಾಡ್ತಾರಲ್ಲ, ಆತರ ಮಾಡ್ತಿದಾರೆ, ಬೆಂಕಿಗಳೆಲ್ಲ ಇದ್ ಮಾಡ್ಕೊಂಡು ಟೈರ್ ಹಾಕಿ ಸುಡೋದು, ಅಲ್ಲಿನ ಆಂಟಿಗಳೆಲ್ಲ ಓಡ್ತಿದಾರೆ. ಆಮೇಲೆ ನಾವು ಹೋಗಿ ಸಾರಿ ಅಂತ ಕೇಳಿ, ಸಾರಿ ಒಂದೇ ಒಂದು ಶಾರ್ಟ್ ಮುಗ್ದೋಯ್ತು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಮುಗಿಸ್ಕೊಂಡು ಬಂದ್ವಿ.
ಬಂದ್ವಿ ಈ ಕಡೆ. ಈ ಫೈಟಿಂಗ್ಸ್ ಫನ್ನಿ ಮೂಮೆಂಟ್ಸ್ ನ ಹೇಳೋದ್ ನೋಡಿದ್ರೆ ರಿಯಲ್ ಆಗಿ ಫೈಟ್ ಗೆ ಬಂದ್ರೆ ಚಿತ್ರದಲ್ಲಿ ಫೈಟ್ಸ್ ಅದು ನ್ಯಾಚುರಲ್. ನಮ್ ಡೈರೆಕ್ಟರ್ ಕೇಳ ಸರ್ ಒಳ್ಳೆ ಫೈಟ್ ಇದು, ಯಾಕಂದ್ರೆ ಎಲ್ಲಾ ಹುಡುಗರು ಎಲ್ಲಾ ಪರಿಚಯ ಆಗ್ಬೇಕು, ನಮ್ ಜನ ಫೈಟ್ ಅನ್ನ ವಿಸಿಲ್ ಹೊಡಿತೇವೆ ಸರ್, ಸ್ವಲ್ಪ ಕಾಲ್ಗಿಲ್ ಎತ್ತದು ಸ್ವಲ್ಪ ಒಂದ್ ಇದನ್ನ ಫಸ್ಟ್ ಮೂವಿ ಆಗಿರೋದ್ರಿಂದ ಒಂಥರ ಇದೇ ಇರುತ್ತೆ, ಹಂಗ್ ತೋರಿಸ್ಬೇಕು ಹಿಂಗ್ ತೋರಿಸ್ ಅಲ್ಲೂ ಬಂದ್ ಸರ್ ಹೇಳ್ತಾರೆ ಜನ ಇಷ್ಟ ಪಡೋದು. ಆಕ್ಚುಲಿ ನೀವು ನಾರ್ಮಲ್ ಈಗ ನಾನು ಹೆಂಗ್ ಉದ್ದಾಡ್ತೀವಿ ಬಿದ್ದಿ ಒದ್ದಾಡ್ಬೇಕು, ನೀವು ಒದ್ದಾಡ್ಬೇಕು ಎಲ್ಲ ಇದ್ ಮಾಡ್ಬೇಕು. ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಅಂದ್ರೆ ಇಂದಿರಾನಗರ ನಾವೆಲ್ಲ ಜಗಳ ಆಡ್ತಾ ಇದ್ವಿ, ಇವ್ ನಿಜವಾಗ ಏಟ್ ಬಿದ್ಬಿಡ್ತಿಲ್ಲ ಮಾರ್ಕ್ ಹಂಗೆ ಇದೆ ಮಾರ್ಕ್, ನಾನು ಆನಂದ್ಗೂ ಏಟ್ ಬಿತ್ತು ಎಲ್ಲ ಇದಾಯ್ತು. ನಾನು ಲೆಕ್ಕ ಹಾಕಿದ್ದು 15 ಜನ ಇದಾರೆ, 15 ಜನ ಹೊಡೆದಿದ್ದೀನಿ, 19 ಜನ ಯಾರೋ ಬಂದ್ಬಿಟ್ಟು ಬೈಕಲ್ಲಿ ಹಿಂಗ್ ನೋಡ್ತಾವ್ನೆ. ನಾನೇನ್ ಮಾಡ್ದೆ, ಇವ್ನು ಯಾರೋ ಫೈಟರ್ ಇರ್ಬೇಕು ಎತ್ತಿ ಬಾರಿಸ್ತಾ ನೋಡ್ದೆ, ಓಡೋಗ್ಬಿಟ್ಟ ನೋಡಿದ ಪಬ್ಲಿಕ್ ಮೇಡಮ್ ಅವನು ನೋಡ್ ಗೊತ್ತಿಲ್ಲ 15 ಜನ ಅವ್ನ ಹೆಂಗೆ ಸೇಮ್ ವಿಲನ್ ತರನೇ ಬಂದ, ವಿಲನ್ ತರ ಗುರಾಯಿಸ್ತ ನಾನು ಹೊಡೆದ್ಬಿಟ್ಟು ಆಮೇಲೆ ಅಯ್ಯೋ 18 19 ಹೆಂಗ್ ಬಂದ ಅಂತ ಡೈರೆಕ್ಟರ್ ಕೇಳ್ತಾರೆ ಫೈಟ್ ಮಾಸ್ಟರ್ ಹೋಗ್ಬಿಟ್ಟು, ಏ ಪಬ್ಲಿಕ್ ಹೊಡೆದಿದ್ಯಾ ನೀವ್ ಹೇಳಿದ 18 ಜನ ಬಂದ್ಬಿಟ್ರಲ್ಲ ಇಲ್ಲಿ ಅಂತ, ಅದು ಪಬ್ಲಿಕ್ ನಮ್ಗೆ ಗೊತ್ತಿಲ್ಲ. ಆಮೇಲೆ ಹೋಗಿ ಪಬ್ಲಿಕ್ ನ ಹಿಡ್ದು ಸಾರಿ ಕೇಳಿ, ಸಾರ್ ಏನ್ ಸರ್ ಹಿಂಗ್ ಹೊಡೆದ್ಬಿಟ್ರ, ಇಲ್ಲ ಸಾರ್ ಇದು ಡಮ್ಮಿ ಐಟ ಬಿಡಿ ಸರ್ ಹೋಗಿ ಒಂದು ಸಾರಿ ಕೇಳಿ, ನಾವೆಲ್ಲ ಬಿದ್ದು ಒದ್ದಾಡ್ತಾ ಇದ್ವಿ, ಇವ್ನ ಅವ್ರಿಗೆಲ್ಲ ಹೊಡಿತಾವನೆ ಪಬ್ಲಿಕ್ಗೆ ಸಾರಿ ಕೇಳಿದ್ವಿ. ಆಮೇಲೆ ಒನ್ ಡೇ ಫುಲ್ ಚೇಸಿಂಗ್ ಮಾಡಿದ್ವಿ, ಡೈರೆಕ್ಟರ್ ಕಾರ್ ಅಲ್ಲಿ ಕೂತ್ಕೊಂಡ್ಬಿಡೋರು. ಈ ಫೈಟಿಂಗ್ ಒಂಥರ ಮಜವಾಗಿತ್ತು, ಫೈಟಿಂಗ್ ಇತ್ತು, ಚೇಸಿಂಗ್ ಇದೆ, ಚೆನ್ನಾಗಿದೆ ಚೇಸಿಂಗ್. ಈ ಚಿತ್ರದ ಇನ್ನೊಂದು ಸಾಂಗ್ ಕೂಡ ರೆಡಿ ಇದೆ, ನೋಡ್ಕೊಂಡು ಬರೋಣ. ಮುಗಿಲು ನಿನ್ನ ಈ ಸ್ನೇಹವು ಏನಾಯ್ತು ರಾಮ್, ತನ್ನ ತೀರವಾತು ಮೊರದ ಕಡಲು ನಿನ್ನ ಈ ಸ್ನೇಹವು ಬದುಕೆ ಕೊಡುವೆ ಬೆಳಗಾಗಿರುವೆ ನೀನ್ ತಿಂದಿಲ್ಲ ಅಂದ್ರೆ ನಾನು ತಿನ್ನಲ್ಲ ಗೆಳೆಯ ಒಂಚೂರು ಸಾರ ಫ್ರೆಂಡ್ಶಿಪ್ ನೆನಪಿನ ಚೀಲ ಫ್ರೆಂಡ್ಶಿಪ್ ಸೀದಾ ಸಂದೇಶ ಫ್ರೆಂಡ್ಶಿಪ್ ಸಾದಾ ಸಂತೋಷ ಫ್ರೆಂಡ್ಶಿಪ್ ಜಾರಿ ಪಿತ್ರೂನು ಫ್ರೆಂಡ್ಶಿಪ್ ದೂರಾಗಿದ್ರೂನು ಫ್ರೆಂಡ್ಶಿಪ್ ಕನಸಿನ ಕಿಂಡಿ ಫ್ರೆಂಡ್ಶಿಪ್ ಹಂಚಿಕೊಂಡ ತಿಂಡಿ ಫ್ರೆಂಡ್ಶಿಪ್ 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 ಸ್ನೇಹಿತರಿದ್ದರೆ ತಾನೇ ಸಂತಸದ ಖಜಾನೆ ಸ್ನೇಹಿತರಿಲ್ಲದ ಊರು ದೇವರೇ ಇಲ್ಲದ ತೇರು ಸ್ನೇಹಿತನೊಂದಿಗೆ ಮಾತ್ರ ನಾಟಕವಿಲ್ಲದ ಪಾತ್ರ ಸ್ನೇಹಿತ ಸಿಕ್ಕುವ ಜಾಗ ಎಂದಿಗೂ ಜೀವದ ಭಾಗ ನಿನ್ನೋಡಲಿರೆ ಅರಳಿದೆ ಅನುಕ್ಷಣ ನನ್ನೆದೆಯಲ್ಲಿ ಮುಗಿಯದ ಮಗುತನ ನಿಂತಂತೆಯೇ ಉಳಿಯರಿ ಕಡೆತನ ನಮ್ಮೀ ಗೆಳೆತನ ಒಂಚೂರು ಸಾರ ಫ್ರೆಂಡ್ಶಿಪ್ ಸಂದೇಶ ಫ್ರೆಂಡ್ಶಿಪ್ ಸದಾ ಸಂತೋಷ ಫ್ರೆಂಡ್ಶಿಪ್ ಜಾರಿ ಪಿತ್ರರು ಫ್ರೆಂಡ್ಶಿಪ್ ದೂರಾಗಿ ಓಕೆ. ಒಂದ್ ಚಿತ್ರದಲ್ಲಿ ನೀವು ತುಂಬಾ ಫೀಲ್ ಆಗಿರುವಂತಹ ಒಂದು ಏನು ಲಿರಿಕ್ಸ್ ನ ಕೇಳ್ಕೊಂಡ್ಬಂದ್ವಿ, ಇದು ತುಂಬಾ ಸ್ನೇಹಕ್ಕೆ ರಿಲೇಟೆಡ್ ಆಗಿರುವಂತದ್ದು, ಅಂದ್ರೆ ಒಂದೊಂದಕ್ಕೆ ಒಂದೊಂದು ತರ ಅರ್ಥ ಕೊಟ್ಟು ಸಾಂಗ್ಸ್ ನ ಕಲ್ಪನೆ ಮಾಡಿರುವಂತದ್ದು ತುಂಬಾ ಚೆನ್ನಾಗಿರುವಂತದ್ದು. ಸರ್, ನಿಮ್ಮನ್ನ ಕೇಳೋದಾದ್ರೆ ಓವರ್ಆಲ್ ಚಿತ್ರದಲ್ಲಿ ತುಂಬಾ ಇಷ್ಟ ಆಗಿರೋದೇನು ನಿಮ್ಗೆ, ಅಂದ್ರೆ ಈ ಚಿತ್ರಕ್ಕೋಸ್ಕರ ನೀವೇನಾದ್ರೂ ಬೇರೆ ತರ ವರ್ಕ್ಔಟ್ ಏನಾದ್ರೂ ಮಾಡಿದ್ರೆ? I in the full movie I like the best why I work in the movie this movie because I when I was talking with Kadir and he said there's a love and there's a sports and there's a lot of teaching and values are there in the movie, so I really liked all that only and as like I'm one of the world's strongest man and then in the movie also he wanted to have the world class training for him, I like all that but a little bit fun as was there for me, but like when I'm running in a ground training all the boys and yav riti workout madsidre ig rakshit avrge niu rakshit have given like a world class training, like he's pulling a big vehicles, like in the if you see the Rambo movies or Rocky movies and all that kind of training we have given to Rakshit, very high training we have given him, he's pulling the vehicles and all and I'm sitting in the vehicles doing all that. Rakshit ellaru kashta aita papa astondella workout madsidare nimge? Illa, nan first ivara nortta nange illa ivaru actually coach aag bartaralla ivaru first
ನನ್ ಗೊತ್ತಿರಲಿಲ್ಲ ಇವರು ವರ್ಲ್ಡ್ ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತ. ಮನೋಜ್ ಚೋಪ್ರಾ ಅಂತ ಪರಿಚಯ ಮಾಡ್ಕೊಡು ಕದೀರ್ ಸರ್, ಈ ಅಪ್ಪ ಏನ್ ಹಿಂಗಿದಾರ, ಇವ್ರೇನು ಓಡ್ತಾರ, ಇವ್ರೇನ್ ಟ್ರೈನಿಂಗ್ ಹೇಳ್ಕೊಡ್ತಾರೆ. ನಾನೇನ್ ಮಾಡಿದೆ, ಯೂಟ್ಯೂಬ್ ಹೋಗಿ ಎತ್ಬಿಟ್ಟೆ ನೋಡಿದೆ ಮನೋಜ್ ಚೋಪ್ರಾ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದೆ. ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ಇವರು ಫುಲ್ ಕಾರ್ ನಿಂಗ್ ಎತ್ತದು ಆ ಫ್ಲೈಟ್ ನೇ ನೋಡಿ ಭಯ ಆಗ್ಬಿಡ್ತು ಮೇಡಮ್, ಇವ್ರು ಕೈ ಕೊಡೋದಕ್ಕೆ ಭಯ ಆಗ್ಬಿಡ್ತು. ಆಮೇಲೆ ಆಮೇಲೆ ಗೊತ್ತಾಯ್ತು ಇವರು ಏಷ್ಯಾ ನಂಬರ್ ಒನ್, ವರ್ಲ್ಡ್ ಗೆ 14th ಸ್ಟ್ರಾಂಗೆಸ್ಟ್ ಮ್ಯಾನ್ ಇವರು. ಆಮೇಲೆ ಗೊತ್ತಾಯ್ತು ಓ ವೆರಿ ಗ್ಲಾಡ್ ಟು ಮೀಟ್ ಯು ಸರ್ ಅಂದ್ಬಿಟ್ಟು ಆಮೇಲೆ ಅಂದ್ಕೊಂಡೆ ಇವ್ರಿಗೆ ಸಪರೇಟ್ ಯು ಎಸ್ ಎಲ್ ಎಲ್ಲ ತುಂಬಾ ಥ್ರೂ ಔಟ್ ದ ವರ್ಲ್ಡ್ ಫ್ಯಾನ್ಸ್ ಇದಾರೆ ಇವ್ರಿಗೆ ಯು ಕೆ ಯು ಎಸ್ ಎಲ್ ಎಲ್ಲ. ಸೊ ಇವ್ರು ಫಸ್ಟ್ ಮೂವಿ ಮಾಡಿದ್ರೆ ಅವರೆಲ್ಲ ವೇಟಿಂಗ್, ಈಗ ಅವರೆಲ್ಲ ವೇಟಿಂಗ್. ಆಮೇಲೆ ಗೊತ್ತಾಯ್ತು ಇವರು ಓ ಇವರೆಲ್ಲ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಆಮೇಲೆ ಸುಮ್ನೆ ಒಂದ್ಸಲ ಶೂಟಿಂಗ್ ಟೈಮ್ ಒಂದ್ ಚೂರು ಕಾರ್ ಹಿಂಗ್ ಇತ್ತದ, ಅವಾಗ ಗೊತ್ತಾಯ್ತು ಓ ಸರ್ ದೂರ ಇರಬೇಕು ಅಂತ. ಸೊ ತೋರ್ಸವ್ರು ಸುಮ್ನೆ ಚಿಕ್ಕ ಚಿಕ್ಕ ಒಂದು ಇದನ್ನ ತೋರಿಸೋರು. ತುಂಬಾ ಈಸಿನಾ ಸರ್, ಏನು ನಿಮ್ಗೆ ಆತರ ಕೈ ನೋವಾಗ್ಲಿ ಕಾಲ್ ನೋವಾಗ್ಲಿ ಆ ರೀತಿ ಏನು ಫೀಲ್ ಆಗೋದೇ ಇಲ್ವಾ, ಎಲ್ಲಾನು ಈಸಿನಾ ನಿಮ್ಗೆ ಆತರ ಕೆಲಸ? ನಾಟ್ ಲೈಕ್ ದಟ್. ಇನ್ 96 I was watching the sports channel. Okay. I saw around the world, everybody was there in the world strongest man competition. Uh-huh. Every flag was there. Uh-huh. But from our country, nobody was there. Okay. So then I decided I'm going to work very hard. That uh-huh. passion was there, that goal was there. Uh-huh. So I worked towards my goal. So they say, if you want to achieve, there's no pain, no gain. So okay. the pains are there, but you have to achieve, so you have to do all that. ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದು ನನ್ನ ಲವ್ ಟ್ರ್ಯಾಕ್ ಚಿತ್ರದ ಒಂದು ಸನ್ನಿವೇಶಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇನ್ನ ಮುಖ್ಯ ಭೂಮಿಕೆಯಲ್ಲಿ ಯಾರೆಲ್ಲ ಇದಾರೆ ಅಂತ ಆ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದಾಯ್ತು. ಇನ್ನ ಚಿತ್ರ ರಿಲೀಸ್ ಗೆ ರೆಡಿಯಾಗಿ ನಿಂತಿರುವಂತದ್ದು, ಯಾವ ರೀತಿ ಚಿತ್ರತಂಡ ಪ್ಲಾನ್ ನ ಮಾಡಿದೆ ಚಿತ್ರದ ರಿಲೀಸ್ ಗೋಸ್ಕರ, ಇನ್ನು ಯಾವ ರೀತಿ ಪ್ರಮೋಷನ್ ಮಾಡುತ್ತಾ, ಈ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇರ್ತೀವಿ. ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.